ಹಿಂದುತ್ವದ ಹೆಸರಿನಲ್ಲಿ ಪುಡಿ ರೌಡಿಗಳು ಒಂದಷ್ಟು ಜನ ಸೇರ್ಕೊಂಡು ಗುಂಪುಗಳನ್ನು ಕಟ್ಟಿಕೊಂಡು ಹಲ್ಲೆಗಳನ್ನು ಮಾಡುವಂತಹದ್ದು ರೋಲ್ ಕಾಲ್ ಮಾಡಿಕೊಂಡು ಬದುಕುವಂತದ್ದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ ಧರ್ಮಾಂಧತೆಯನ್ನು ತುಂಬಿಕೊಂಡಂತಹ ಕೆಲವರು ಅದನ್ನ ಒಂದು ರೀತಿಯಾಗಿ ಪ್ರವೃತ್ತಿಯಾಗಿ ಸ್ವೀಕರಿಸಿ ಹಿಂಸಾತ್ಮಕ ಕೃತ್ಯಗಳಿಗೆ ಪಾಲ್ಗೊಳ್ಳೋದಕ್ಕೆ ಕಾರಣಗಳನ್ನು ಹುಡುಕ್ತಾ ಕೂತಿರ್ತಾರೆ ಅಂತವರನ್ನು ಬೆಂಬಲಿಸೋದಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅಂತಹ ಚಿಂತಕರು ಅಂತ ತಮಗೆ ತಾವೇ ಆರೋಪಿಸಿಕೊಂಡಿರುವಂತಹ ವ್ಯಕ್ತಿಗಳು ಕಾಯ್ತಾ ಇರ್ತಾರೆ ಈ ಎಲ್ಲದರ ನಡುವೆ ಈ ಹಿಂದುತ್ವವಾದಿಗಳು ಕಳೆದ 2 ತಿಂಗಳಿನಿಂದ ಕರ್ನಾಟಕದ ಮಠಗಳಲ್ಲಿ ನಡೆಯತರ ವಿಚಾರವಾಗಿ ಒಂದೇ ಒಂದು ಶಬ್ದವನ್ನು ಕೂಡ ಮಾತಾಡಿಲ್ಲ ಮೊದಲನೆಯದಾಗಿ ಮುರುಘಾ ಮಠದಲ್ಲಿ ನಡೆದಿರಬಹುದಾದಂತಹ ಲೈಂಗಿಕ ಅತ್ಯಾಚಾರಗಳ ಬಗ್ಗೆ ಯಾರೂ ಕೂಡ ಧ್ವನಿ ಎತ್ತಿಲ್ಲ ಆ ಮಠದ ಮಠಾಧೀಶರೇ ಜೈಲಿನಲ್ಲಿರುವಾಗಲೂ ಕೂಡ ಅದರ ಬಗ್ಗೆ ಚಕಾರ ಎತ್ತುವಂತಹ ಪ್ರಯತ್ನ ಮಾಡಿಲ್ಲ ಅದಾದ ಕೆಲವೇ ದಿನಗಳ ಅಂತರದಲ್ಲಿ ಗುರು ಮಡಿವಾಲೇಶ್ವರ ಮಠದಲ್ಲಿ ಒಂದು ಸಾವಾಗುತ್ತೆ ಮಠಾಧೀಶರು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗುತ್ತಾರೆ ಆ ಸಾವಿನ ಹಿಂದೆಯೂ ಕೂಡ ಈ ರೀತಿಯಾದಂತಹ ಲೈಂಗಿಕ ಆರೋಪಗಳೇ ಇರಬಹುದು ಅನ್ನುವಂತಹ ವದಂತಿಗಳು ದಟ್ಟವಾಗಿದೆ ಅದಾದ ನಂತರ ಬಂಡೆ ಮಠದಲ್ಲಿ ಕೆಲವು ದಿನಗಳ ಹಿಂದೆ ಒಂದು ಸಾವಾಯಿತು ಅದು ಕೂಡ ಆತ್ಮಹತ್ಯೆ ಅದು ಕೂಡ ಮಠದ ಪೀಠಾಧೀಶರೇ ಆತ್ಮಹತ್ಯೆ ಮಾಡಿಕೊಂಡಿರುವುದು ಈಗ ಹೊಸದಾಗಿ ಮಹಿಳಾ ಶ್ರೀಯೊಬ್ಬರ ಮೇಲೆ ಅಶ್ಲೀಲ ವಿಡಿಯೋ ಹೊರಗೆ ಬಂದಿದೆ ಅನ್ನುವಂತಹ ಸುದ್ದಿಗಳು ಇವತ್ತು ತಾನೇ ಮಾಧ್ಯಮದಲ್ಲಿ ಪ್ರಸಾರವಾಗ್ತಿದೆ ಈ ರೀತಿಯಾದಂತಹ ಸಾಲು ಸಾಲು ಆತ್ಮಹತ್ಯೆಗಳು ಮತ್ತು ಲೈಂಗಿಕ ದೌರ್ಜನ್ಯ ಅಥವಾ ಲೈಂಗಿಕ ಕ್ರಿಯೆಗಳು ಮಠದಲ್ಲಿಯೇ ನಡೀತಾ ಇದೆ ಅನ್ನುವಂತಹ ಆರೋಪಗಳು ನಿರಂತರವಾಗಿ ಬರ್ತಿದ್ರೂ ಕೂಡ ಈ ಯಾವುದೇ ಹಿಂದುತ್ವವಾದಿ ಎಂದು ಕರೆಸಿಕೊಳ್ಳುತ್ತಿರುವ ಹಿಂದುತ್ವದ ಹೆಸರಿನಲ್ಲಿ ಗಲಭೆಗಳನ್ನು ಮಾಡುತ್ತಿರುವಂತಹ ಯುವಕರ ಮನಸ್ಸಿನಲ್ಲಿ ಜನರ ಮನಸ್ಸಿನಲ್ಲಿ ದ್ವೇಷವನ್ನು ಬಿತ್ತುತ್ತಾ ಇರುವಂತಹ ಚಕ್ರವರ್ತಿ ಸೂಲಿಬೆಲೆಯಿಂದ ಹಿಡಿದು ಯಾವುದೇ ಹಿಂದುತ್ವ ಪಡೆಯ ನಾಯಕನೂ ಕೂಡ ಅದರ ಬಗ್ಗೆ ಮಾತನಾಡುವ ಗೋಜಿಗೆ ಹೋಗ್ತಾ ಇಲ್ಲ ಹಾಗಾದರೆ ಇಲ್ಲಿ ನಡೀತಾ ಇರುವಂತಹದ್ದನ್ನು ಅವರು ಸಂಪೂರ್ಣವಾಗಿ ಮೌನವಾಗಿ ಒಪ್ಪಿಕೊಂಡಿದ್ದಾರಾ ಅಥವಾ ಅದರ ಬಗ್ಗೆ ಮಾತನಾಡುವಂತಹ ತಾಕತ್ತು ದಮ್ಮು ಅವರಲ್ಲಿ ಇಲ್ವಾ ಅಂತ ನಾವು ಪ್ರಶ್ನೆ ಕೇಳಬೇಕಾಗುತ್ತೆ ಮುಸ್ಲಿಮರ ವಿಚಾರ ಬಂದಾಗ ಅದೆಷ್ಟೇ ಸಣ್ಣ ವಿಚಾರವಾಗಿದ್ರೂ ಕೂಡ ಅಥವಾ ಸುಳ್ಳು ಆರೋಪವಾಗಿದ್ರೂ ಕೂಡ ಅದರ ಬಗ್ಗೆ ದೊಡ್ಡ ದೊಡ್ಡ ಮೆರವಣಿಗೆಗಳನ್ನು ಮಾಡಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂತಹ ಇಡೀ ಧರ್ಮವನ್ನು ದ್ವೇಷಿಸುವ ರೀತಿಯಲ್ಲಿ ಭಾಷಣಗಳನ್ನು ಮಾಡುವಂತಹ ಮಾಧ್ಯಮಗಳು ಕೂಡ ನಿರಂತರವಾಗಿ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡುವಂತಹ ಕೆಲಸ ಮಾಡ್ತಾ ಈಗ ಮಠಗಳಲ್ಲಿ ನಡೀತಾ ಇರುವಂತಹ ಇಂತಹ ಚಟುವಟಿಕೆಗಳು ಅಥವಾ ಇಂತಹ ಅವಘಡಗಳ ಬಗ್ಗೆ ಒಂದೇ ಒಂದು ಮಾತಿನ ಒಂದು ಸಾಲಿನ ಟೀಕೆಯನ್ನು ಕೂಡ ಇವರ್ಯಾರು ಮಾಡದೇ ಇರೋದು ನಮಗೆಲ್ಲರಿಗೂ ಕೂಡ ಒಂದು ಸ್ಪಷ್ಟತೆಯನ್ನು ಕೊಡುತ್ತೆ ಅದೇನೆಂದರೆ ಇವರ ಹಿಂದುತ್ವ ಅನ್ನೋದು ಕೇವಲ ಮುಸ್ಲಿಂ ದ್ವೇಷ ಮಾತ್ರ ಹಿಂದುತ್ವ ಅಂದರೆ ಅದೊಂದು ಧರ್ಮದ ಪ್ರತಿಪಾದನೆಯಲ್ಲ ಅಥವಾ ಯಾವುದೋ ಒಂದು ಧರ್ಮೀಯರನ್ನು ಕಾಪಾಡುವಂತಹ ಅಥವಾ ಆ ಧರ್ಮದ ಬಗ್ಗೆ ಇರುವಂತಹ ಪ್ರೀತಿಯಲ್ಲ ಬದಲಾಗಿ ಕೋಮುವಾದಿ BJP ಪಕ್ಷಕ್ಕೆ ಓಟುಗಳನ್ನು ಸೃಷ್ಟಿ ಮಾಡುವಂತಹ ಒಂದು ಪ್ರಯೋಗಶಾಲೆಯಾಗಿ ಈ ಹಿಂದುತ್ವ ತತ್ವವನ್ನು ಬಳಸ್ಕೊಳ್ತಿದ್ದಾರೆ ಈ ಎಲ್ಲ ಗೂಂಡಾ ಪಡೆಗಳಿಂದ ಹಿಡಿದು ಚಿಂತಕರು ಎಂದು ಕರೆಸಿಕೊಳ್ಳುವ ಬಾಡಿಗೆ ಭಾಷಣಕಾರರವರೆಗೆ ಪ್ರತಿಯೊಬ್ಬರೂ ಕೂಡ ಮುಸ್ಲಿಂ ವಿಚಾರಗಳಿಗಾಗಿಯೇ ಹದ್ದುಗಳ ಹಾಗೆ ಕಾಯ್ತಾ ಕೂತಿರ್ತಾರೆ ಒಂದು ಹಿಂದುವಿನ ಹೆಣ ಬೀಳಬೇಕು ನಾವು ಬೀದಿಗೆ ಬರಬೇಕು BJPಗೆ ಓಟ್ ತಂದು ಕೊಡಬೇಕು ಇಷ್ಟೇ ಇವರ ಉದ್ದೇಶ ಮಠಗಳಲ್ಲಿ ಏನೆಲ್ಲ ನಡೆದರೂ ಕೂಡ ಸಾಲು ಸಾಲು ಸಾವುಗಳು ಮಠಾಧೀಶರದೇ ನಡೀತಿದ್ರು ಆರೋಪಗಳು ಮಠಗಳ ಮೇಲೆಯೇ ಬರ್ತಿದ್ರು ಕೂಡ ಹಿಂದುತ್ವದ ಮೇಲೆ ಪ್ರೀತಿ ಇದ್ದಿದ್ರೆ ಇವರು ಯಾರಾದರೂ ಮುಂದೆ ಬಂದು ಅದರ ಬಗ್ಗೆ ಸ್ಪಷ್ಟನೆ ಕೊಡುವಂತಹ ಖಂಡನೆ ಮಾಡುವಂತಹ ಅಥವಾ ಬೆಂಬಲಿಸುವಂತಹ ಮಾತುಗಳನ್ನಾದರೂ ಮಾಡಬೇಕಾಗಿತ್ತು ಆದರೆ ಯಾವುದನ್ನೂ ಕೂಡ ಮಾಡದೆ ಸಂಪೂರ್ಣವಾಗಿ ಆ ಸುದ್ದಿಗೂ ನಮಗೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಕೂತಿದ್ದಾರೆ ಅಂದರೆ ಅದಕ್ಕೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾದಂತಹದ್ದು ನಮ್ಮ ರಾಜ್ಯದ ಜನತೆ ನಮ್ಮ ದೇಶದ ಜನತೆ ಅರ್ಥ ಮಾಡಿಕೊಳ್ಳಬೇಕಾದಂತಹದ್ದು ಇವರ ಹಿಂದುತ್ವ ಕೇವಲ ಮುಸ್ಲಿಮರನ್ನು ದ್ವೇಷಿಸುವುದು ಅದು ಕೂಡ ಆ ದ್ವೇಷಕ್ಕೆ ಓನ್ಲಿ ಅಂಡ್ ಒನ್ ಅಂಡ್ ಓನ್ಲಿ ಕಾರಣ ಹಿಂದೂಗಳ ಓಟುಗಳನ್ನು BJP ಕಡೆ ತಿರುಗಿಸಬೇಕು ಆ ಮೂಲಕ RSS ಕನಸು ಕಾಣ್ತಿರುವಂತಹ ಹಿಂದುತ್ವ ರಾಷ್ಟ್ರದ ಕಡೆಗೆ ಹೆಜ್ಜೆ ಹಾಕಬೇಕು ಆ ಮೂಲಕ ಈ ದೇಶದ ಮೇಲೆ ಮತ್ತೆ ಮನುವಾದವನ್ನು ಹೇರಬೇಕು ಅಸ್ಪೃಶ್ಯತೆಯನ್ನು ಜಾರಿಗೆ ತರಬೇಕು ಅನ್ನುವುದು ಇವರ ಅಜೆಂಡಾ ಅದಕ್ಕಾಗಿ ಮಾತ್ರ ಇವರು ಕೆಲಸ ಮಾಡ್ತಾರೆ ಅಂತ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ